ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿಕಿ ಶ್ರಮ್ ಯೂಟ್ಯೂಬ್ ಚಾನಲ್. ನಾನು ಶ್ರೀರಾಮ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಡೂಪರ್ ಆಗಿರುವ ಹೊಸ ವಿತೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ವೆಬ್ಸೈಟ್ನ ತಗೊಂಬಂದಿನಿ ಗುರು. ಹೌದು, ನೀವು ಇದ್ರೆ ಯಾರು ಬೇಕಾದರೂ ಒಂದೇ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದಲ್ಲೇ ಈಸಿಗೆ ಅರ್ನಿಂಗ್ಸ್ನ ಕೂಡ ಮಾಡ್ಕೋಬೋದು. ಹೇಗೆ ಅಂದರೆ, ಇದರಲ್ಲಿ ಕೆಲವೊಂದು ಕ್ವಶನ್ನ ಕೂಡ ಕೇಳ್ತಾರೆ. ಅಂದರೆ ತುಂಬ ಜನಕ್ಕೆ ಸರ್ವೆಗಳನ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ನ ಮಾಡೋಕ್ಕೆ ತುಂಬ ಇಷ್ಟ ಕೂಡ ಇರುತ್ತೆ. ಆದರೆ ನೀವು ಇದರಲ್ಲಿ ಅಕ್ಯುರೇಟಿಗೆ ಆನ್ಸರ್ ಮಾಡಿದ್ರು ಕೂಡ ಪರವಾಗಿಲ್ಲ, ತುಂಬ ಆಪ್ಷನ್ಸ್ಗಳು ಕೂಡ ಇರುತ್ತೆ. ಆಪ್ಷನ್ಸಲ್ಲಿ ಯಾವ್ದಾರು ಸೆಲೆಕ್ಟ್ ಮಾಡಿ ಡನ್ 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 ಎಲ್ಲ ಕ್ಲಿಕ್ ಮಾಡ್ತಿದಂಗೆ ನಿಮ್ಗೆ ಇಲ್ಲಿ ಈಸಿಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ. 100% ಜೀನಿಯನ್ ಆಗಿರೋ ಅರ್ನಿಂಗ್ ವೆಬ್ಸೈಟ್ ಕೂಡ ಆಗಿದೆ. ಹಾಗಾದರೆ ಇದು ಯಾವ ಅರ್ನಿಂಗ್ ವೆಬ್ಸೈಟ್, ನಾವಿಲ್ಲಿ ಯಾವ ಥರ ಸರ್ವೆಗಳನ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸನ್ನು ಮಾಡೋದು, ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದು, ಪ್ರತಿಯೊಂದು ಕೂಡ ಇವತ್ತಿನ ನಾವು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ಮತ್ತೆ ನಮ್ಮ ಚಾನಲಲ್ಲಿ 600 ರೂಪಾಯಿನ ಗಿವೇ ಕೂಡ ತರ್ತಾ ಇದ್ದೀನಿ. ಹಾಗೆ ನೀವು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ವೀಡಿಯೋಸ್ನ ನೋಡ್ತಾ ಪ್ರತಿದಿನ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ನೀವು ಈ ಕ್ಯಾಶನ್ನು ವಿನ್ ಆಗಬೇಕು ಅಂದರೆ ನೀವು ಮಾಡಬೇಕಾದ ಇಷ್ಟೇ, ಫಸ್ಟ್ ಈ ವಿಡಿಯೋಗೆ ಲೈಕ್ ಮಾಡಬೇಕಾಗುತ್ತೆ, ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಲೇಬೇಕಾಗುತ್ತೆ. ಹಾಗೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋದ ಕೆಳಗಡೆ ವಿಡಿಯೋದ ರಿಲೇಟೆಡ್ ಒಂದು ಕಮೆಂಟನ್ನು ಕೂಡ ಮಾಡಿ ಇಷ್ಟೇ. ಇದಾದಮೇಲೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ, ಅಂದರೆ ಯಾರು ವಿನ್ನರ್ ಆಗಿದ್ರು ಅಂತ ರಿಪೋರ್ಟ್ ಕೂಡ ಮಾಡ್ತೀನಿ. ವಿನ್ನರ್ ಆದರೆ ಈಸಿಯಾಗಿ ಪ್ರೈಸಸ್ನ ಕ್ಲೈಮ್ ಮಾಡ್ಕೊಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಈಗಲೇ ಜಾಯ್ನ್ ಆಗಿ ಅಪ್ಕಮಿಂಗ್ ಗಿವೆಗಳು ಕೂಡ ಪಾರ್ಟಿಸಿಪೇಟ್ ಮಾಡಿ ಫ್ರೀ ಕ್ಯಾಶನ್ನು ವಿನ್ ಆಗ್ತಾ ಇರ್ಬೋದು. ಫ್ರೆಂಡ್ಸ್, ಹಾಗಾದ್ರೆ ಅವತ್ತಿನ ವಿಡಿಯೋವನ್ನು ಶುರುವಾಗೋಣ. ನೀವು ಇದೊಂದು ಅರ್ನಿಂಗ್ ವೆಬ್ಸೈಟಲ್ಲಿ ಒಂದು ಸರ್ವೆಗಳನ್ನು ಕಂಪ್ಲೀಟ್ ಮಾಡ್ತಾರೆ ಅಂದರೆ ಅಪ್ ಟು 60 ರೂಪಾಯಿ ತನಕ ನಿಮಗೆ ಅಮೌಂಟ್ ಕೂಡ ಸಿಗುವಂಥದ್ದು. ಅಂದರೆ ನಿಮಗೆ ಇಲ್ಲಿ ಡಾಲರಲ್ಲಿ ಅರ್ನಿಂಗ್ಸ್ ಕೂಡ ಆಗುತ್ತೆ, ನೀವು ಅದನ್ನು ಇಂಡಿಯನ್ ರುಪೀಸಲ್ಲೇ ಈಸಿಗೆ ಕನ್ವರ್ಟ್ ಕೂಡ ಮಾಡ್ಕೊಂಡ್ರೆ ಪೇಪಲ್ ಅಕೌಂಟ್ ಇರಬೇಕು ಅಂತ ಇಲ್ಲ. ಫ್ಲಿಪ್ಕಾರ್ಟ್ ಅಂದರೆ ಅಮೆಝಾನ್ ಅಕೌಂಟಿಗೆ ಈಸಿಗೆ ಕ್ಲೈಮ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಬೋದು. ಫಸ್ಟ್ ನೀವು ಈ ವೆಬ್ಸೈಟಲ್ಲಿ ಸೈನ್ ಅಪ್ ಮಾಡ್ಕೊಬೇಕಲ್ಲ. ಹಾಗಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ವೆಬ್ಸೈಟ್ನ ಡೈರೆಕ್ಟ್ ಲಿಂಕನ್ನು ಪ್ರೊವೈಡ್ ಕೂಡ ಮಾಡಿದ್ದೀನಿ. ಸಿಂಪಲ್ಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇವರ ವೆಬ್ಸೈಟ್ಗೆ ಕನೆಕ್ಟ್ ಆಗುತ್ತೆ. ಅಪ್ಲಿಕ್ ಅಂದರೆ ಈ ಒಂದು ವೆಬ್ಸೈಟ್ನ ಏನ್ಬಿಟ್ಟು ಗ್ರ್ಯಾಬ್ ಪಾಯಿಂಟ್ಸ್ ಅಂತ. ಸಿಂಪಲಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಂಗೆ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂಥದ್ದು. ಸೈನ್ ಅಪ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಕೂಡ ಕಾಣ್ತಿಲ್ಲ. ಸಿಂಪಲಾಗಿ ಇಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಕಾಣ್ತಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಫೇಸ್ಬುಕ್ಕಿಂದ ಕೂಡ ಸೈನ್ ಅಪ್ ಮಾಡ್ಕೊಬೋದು. ಇಲ್ಲಾಂದರೆ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಹಾಕಿ ಕೂಡ ಸೈನ್ ಅಪ್ ಮಾಡ್ಕೊಬೋದು. ಬೆಟರ್ ಅಂದರೆ ಸೈನ್ ಅಪ್ ವಿತ್ ಗೂಗಲ್ ಅಂತ ಕಾಣ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಅಕೌಂಟ್ನ ಸೆಲೆಕ್ಟ್ ಮಾಡಿ ಇನ್ಸ್ಟೆಂಟಾಗಿ ಇಲ್ಲಿ ಸೈನ್ ಅಪ್ ಕೂಡ ಆಗಿಬಿಡುತ್ತೆ. ಫ್ರೆಂಡ್ಸ್, ನಿಮ್ಮ ಅಕೌಂಟಲ್ಲಿ ಓಪನ್ ಹಾಕಂಗೆ ಫಸ್ಟ್ ಇಲ್ಲಿ ನೋಡ್ಬೋದು ಕೆಳಗಡೆ ಅಂದರೆ ಯಾವ್ಯಾವ ಥರ ಅರ್ನಿಂಗ್ಸನ್ನು ಮಾಡೋದು ಅಂತೇಳಿ ಮೆನ್ಷನ್ ಕೂಡ ಮಾಡ್ತಾರೆ. ನೆಕ್ಸ್ಟ್ 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 ಮಾಡ್ತೋ ಇಲ್ಲಾಂದರೆ ಸ್ಕಿಪ್ ಅಂತ ಕಾಣ್ತಲ್ಲ, ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡ್ತಾರೆ ನೆಕ್ಸ್ಟ್ ಅಂತ ಕಾಣ್ತಲ್ಲ, ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅರ್ನಿಂಗ್ ಅಂತ ಕಾಣ್ತಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡ್ತಂಗೆ ನೋಡ್ಬೋದು ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಲಿ ಓಪನ್ ಕೂಡ ಆಗುವಂಥದ್ದು. ಅದಾದಮೇಲೆ ನೀವು ಇಲ್ಲಿ ಫಸ್ಟು ನಿಮ್ಮ ಪ್ರೊಫೈಲ್ನ ಕಂಪ್ಲೀಟ್ ಕೂಡ ಮಾಡೋಕ್ಕಾಗುತ್ತೆ. ಅದಕ್ಕಿಂತ ಮುಂಚೆ ಸೆಟಲ್ ನೋಡ್ಬೋದು ಅರ್ನ್ 400 ಪಾಯಿಂಟ್ಸ್ ಫಾರ್ ಕಂಪ್ಲೀಟ್ ಯುವರ್ ಡೆಮೋಗ್ರಾಫಿಕ್ಸ್ ಅಂತ ಕಾಣ್ತಲ್ಲ. ಸಿಂಪಲ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸರ್ವೆಗಳು ನಿಮಗೆ ಇಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ. ಇದೇನೊಂದು 5 ನಿಮಿಷದ ಸರ್ವೆ ಕೂಡ ಆಗಿದೆ. ಕೆಲವೊಂದು ಕ್ವಶನ್ನ ಕೂಡ ಕೇಳ್ತಾ ಹೋಗ್ತಾರೆ. ಅಂದರೆ ನೀವೇನೊಂದು ಕೆಲಸ ಮಾಡ್ತಾರೆ, ನಿಮಗೆ ಏಜ್ ಎಷ್ಟು, ನಂತರ ಸ್ಯಾಲ್ರಿ ಎಷ್ಟಿದೆ, ಇದನ್ನೇ ಕೇಳೋದು. ನೀವು ಇಲ್ಲಿ ಅಕ್ಯುರೇಟಾಗಿ ಆನ್ಸರ್ ಮಾಡಿದ್ರು ಕೂಡ ಪರವಾಗಿಲ್ಲ. ಯಾವ್ದಾದ್ರು ಸೆಲೆಕ್ಟ್ ಮಾಡ್ತಾ ಹೋಗಿ ನಿಮಗೆ ಇಲ್ಲಿ ಸರ್ವೆಗಳು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ನಿಮ್ಮ ಅಕೌಂಟಿಗೆ ಈಸಿಯಾಗಿ 400 ಕಾಯಿನ್ಸ್ ಆ್ಯಡ್ ಕೂಡ ಆಗುವಂಥದ್ದು. ನೋಡ್ತೇನೆ, ನನ್ನ ಅಕೌಂಟಲ್ಲಿ ಆಗಲೇ 430 ಕಾಯಿನ್ಸ್ ಆ್ಯಡ್ ಕೂಡ ಆಗಿದೆ. ಅದೊಂದು ಸರ್ವನ್ನ ಕಂಪ್ಲೀಟ್ ಮಾಡ್ತಂಗೆ ಎಷ್ಟು ಪಾಯಿಂಟ್ಸ್ಗೆ ಎಷ್ಟು ರುಪೀಸ್ ಆಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನೋಡ್ಬೋದು ಕೆಳಗಡೆ ಕಂಪ್ಲೀಟ್ ಯುವರ್ ಅಡ್ರೆಸ್, ಬರ್ತ್ ಡೇಟ್, ಜೆಂಡರ್ ಆ್ಯಂಡ್ ಫೋನ್ ನಂಬರ್ ಟು ಸಿ ಸರ್ವೆ ಆಪರ್ಚುನಿಟೀಸ್ ಅಂತ ಕಾಣ್ತಲ್ಲ. ಸಿಂಪಲ್ಗೆ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ನೇಮನ್ನು ಹಾಕಿ, ಮೊಬೈಲ್ ನಂಬರ್ ಹಾಕಿ, ಅಡ್ರೆಸ್ನ ಹಾಕಿ, ಅಡ್ರೆಸ್ ಅಕ್ಯುರೇಟಾಗಿ ಕೂಡ ಹಾಕಬೇಡಿ. ಏನೊಂದು ಅಡ್ರೆಸ್ನ ಹಾಕಿ, ಫೋನ್ ನಂಬರ್ ಹಾಕಿ, ಮತ್ತೆ ಪಿನ್ ಕೋಡ್ನ ಹಾಕಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಎಕ್ಸ್ಟ್ರಾ ಕಾಯಿನ್ಸ್ ನಿಮ್ಮ ಅಕೌಂಟಿಗೆ ಆ್ಯಡ್ ಕೂಡ ಆಗುತ್ತೆ. ಅದಾದಮೇಲೆ ನಿಮ್ಮ ಕಂಟ್ರಿ ಅಥವಾ ನಿಮ್ಮ ಸ್ಟೇಟ್ ತಕ್ಕನಾಗಿ ಸರ್ವೆಗಳು ಕೂಡ ಸಿಕ್ತಾಗುತ್ತೆ. ಅದನ್ನ ನೀವು ಕಂಪ್ಲೀಟ್ ಮಾಡೋದ್ರ ಮೂಲಕ ಈಸಿಗೆ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಒಂದ್ಸಲ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡ್ದಂಗೆ ತುಂಬ ಸರ್ವೆಗಳಲ್ಲಿ ಅನ್ಲಾಕ್ ಕೂಡ ಆಗುತ್ತೆ. ನೋಡ್ತಾರೆ, ನೀವು ಒಂದೊಂದು ಸರ್ವೆಗಳನ್ನ ಕಂಪ್ಲೀಟ್ ಮಾಡ್ತಾರೆ ಅಂದರೆ $0.08, $0.70, ಥರ $0.14 ಈ ರೀತಿಗೆ ಅರ್ನಿಂಗ್ ಕೂಡ ಆಗುತ್ತೆ. ಅಂದರೆ $0.70 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ 60 ರೂಪಾಯಿ ಲೆಕ್ಕ ಕೂಡ ಆಗುತ್ತೆ, 58 ರೂಪಾಯಿ 60 ರೂಪಾಯಿ ನಿಯರ್ ಆಗುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಅದಾದಮೇಲೆ ನೋಡ್ತಾ ಇದ್ದೀರಾ, ಹಾಗೆ ಸ್ಕಾಲ್ ಮಾಡಿ ಕೆಳಗೆ ಬಂದರೆ ಅಂದರೆ ಒಂದೊಂದು ಸರ್ವೆಗಳನ್ನ ಕಂಪ್ಲೀಟ್ ಮಾಡ್ತಾರೆ ಅಂದರೆ $3 ಸಿಗ್ತದೆ ಗುರು. $3 ಅಂದರೆ ಅಪ್ರಾಕ್ಸಿಮೇಟ್ ಒಂದು 250 ರೂಪಾಯಿ ಅಮೌಂಟ್ ಏನಾಗುತ್ತೆ ಅಂದ್ಕೊಳ್ತೀನಿ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಳ್ಳಿ. ಈಗ ಇಂಡಿಯನ್ ಕರೆನ್ಸಿಲಿ 83 ರೂಪಾಯಿ ಸಮಥಿಂಗ್ ಅನ್ನೋ ಕರೆನ್ಸಿ ಕೂಡ ಇದೆ. ಅದಾದಮೇಲೆ ನೋಡ್ತೀರಾ, ಇಷ್ಟೇ ಅಲ್ಲ, ಇಲ್ಲಿ ಮೇಲ್ಗಡೆ ನೋಡ್ತೀರಾ ಒಂದು ಐಕನ್ ಕಾಣ್ತಾರೆ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರತಿದಿನ ಇದನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ಈಸಿಗೆ ಅರ್ನಿಂಗ್ಸನ್ನು ಕೂಡ ಮಾಡ್ಕೊಬೋದು. ನೋಡ್ತೀರಾ, ಸ್ವೈಪ್ ಮಾಡ್ತಿದಂಗೆ ಎಷ್ಟು ಸರ್ವೆಗಳು ಬರ್ತಾನೆ ಅಂತ. ನೀವು ಎಲ್ಲ ಸರ್ವೆಗಳನ್ನ ಕಂಪ್ಲೀಟ್ ಮಾಡೋದ್ರ ಮೂಲಕ ಆರಾಮಾಗಿ ಒಂದು $20-$30 ಈಸಿಗೆ ಅರ್ನಿಂಗ್ಸನ್ನು ಮಾಡ್ಕೊಂಡು ವಿತ್ಡ್ರಾ ಕೂಡ ಮಾಡ್ಕೊಬೋದು. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬ್ಯಾಕ್ ಬರ್ತೀನಿ, ನೋಡ್ಬೋದು ಇಲ್ಲಿ ಒಂದು ಸರ್ವೆ
ಸರ್ವರ್ಗಳನ್ನು ತುಂಬ ಈಸಿಗೆ ನೀವು ಕಂಪ್ಲೀಟ್ ಕೂಡ ಮಾಡ್ಬೋದು ಅಂತ ನೋಡ್ಬೋದು. ಇಷ್ಟೇ ಕ್ವಶನ್ನ ಕೇಳೋದು, ಎಸ್ ಐ ಆಮ್ ಫ್ರಮ್ ಇಂಡಿಯಾನ ಸೆಲೆಕ್ಟ್ ಮಾಡಿ, ಮತ್ತೆ ಕೆಳಗಡೆ ಆರೋ ಐಕಾನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಕೆಲವೊಂದು ಕ್ವಶನ್ ಕೂಡ ಕೇಳ್ತಾರೆ, ಆ ಕ್ವಶನ್ ಓದಿ ಬಿಡಿ, ಸುಮ್ಮನೆ ಏನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಕ್ವಶನ್ ಅಂದ್ರೆ ನೀವು ಯಾವಾಗ ಹುಟ್ಟಿದ್ದು, ಮತ್ತೆ ನಿಮ್ಮ ಬರ್ತ್ ಡೇ ಮಂತ್ ಅನ್ನ ಸೆಲೆಕ್ಟ್ ಮಾಡಿ ಇಷ್ಟೇ ಕೇಳ್ತಾ ಹೋಗ್ತಾರೆ. ಅದನ್ನ ಕರೆಕ್ಟ್ ಆಗಿ ಫಿಲ್ ಮಾಡ್ತಾ ಹೋದ್ರಿ ಅಂದ್ರೆ ಲಾಸ್ಟಿಗೆ ಅಲ್ಲಿ ಎಷ್ಟು ಪಾಯಿಂಟ್ಸ್ ಅಂದ್ರೆ ಎಷ್ಟು ಅಮೌಂಟ್ ಅನ್ನ ಮೆನ್ಷನ್ ಮಾಡೋದು ಅಷ್ಟು ಅಮೌಂಟ್ ಅಕೌಂಟ್ಗೆ ಆಡ್ ಕೂಡ ಆಗುತ್ತೆ. ನಂತರ ನೀವರಿಂದ ವಿತ್ಡ್ರಾ ಕೂಡ ಮಾಡ್ಕೊಬಹುದು. ಯಾವಾಗ ವಿತ್ಡ್ರಾ ಮಾಡೋದು ಕೂಡ ತಿಳಿಸ್ಕೊಡ್ತೀನಿ ಲಾಸ್ಟ್ ತನಕ ನೋಡಿ. ಮತ್ತೆ ಸ್ಟಾರ್ಟಿಂಗ್ ನೀವು ಈ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಲಾಗಿನ್ ಆಗ್ತಂದಂಗೆ ನಿಮ್ಮ ಇಮೇಲ್ ಕೂಡ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಹಾಗೆ ಮೇಲ್ಗಡೆ ಒಂದು ಐಕಾನ್ ಕೂಡ ಕಾಣುತ್ತೆ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಇಮೇಲ್ ವೆರಿಫಿಕೇಶನ್ ಅಂತ ಆಪ್ಷನ್ ಕೂಡ ಕಾಣುತ್ತೆ. ನಂತರ ನಿಮ್ಮ ಇಮೇಲ್ಗೆ ಒಂದು ಮೇಲ್ ಕೂಡ ಆಗುತ್ತೆ, ಆ ಮೇಲ್ ನ ಓಪನ್ ಮಾಡಿ ವೆರಿಫೈ ಕೂಡ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಸರ್ವೆಗಳು ಕೂಡ ಸಿಗೋದಿಲ್ಲ, ನೆನ್ಪು ಇರಲಿ. ಅದಾದ್ಮೇಲೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ, ತುಂಬಾ ರೀತಿಯ ಸರ್ವೆಗಳು ಕೂಡ ಕಾಣುತ್ತೆ. ಅದನ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಅನ್ನ ಮಾಡೋದು ಅಂತ ನೋಡ್ಬೋದು. ಕೆಳಗಡೆ ಫ್ಯೂಚರ್ಡ್ ಆಫರ್ಸ್ ಅಂತ ಕಾಣುತ್ತಲ್ಲ, ನೀವಿಲ್ಲಿ ಗೇಮ್ಸ್ ಅನ್ನ ಆಡಿ ಕೂಡ ಅರ್ನಿಂಗ್ಸ್ ಅನ್ನ ಮಾಡೋದು. ವೀವ್ ಆಲ್ ಆಫರ್ಸ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ, ತುಂಬ ರೀತಿಯ ಆಪ್ಷನ್ಸ್ಗಳು ಕೂಡ ಇರುತ್ತೆ. ಇಲ್ಲಿ ಮೈನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡ್ಬೋದು 100 ಅಂತ ಕಾಣುತ್ತಲ್ಲ, ನಿಮ್ದು iOS ಆಗಿತ್ತು ಅಂದ್ರೆ iOS ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 100 ಆಗಿತ್ತು ಅಂದ್ರೆ ಹಾಗೆ ಬಿಡಿ, ಡಿಫಾಲ್ಟ್ ಆಗಿ ಸೆಲೆಕ್ಟ್ ಕೂಡ ಇರುತ್ತೆ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನೋಡ್ಬೋದು, ಇಲ್ಲಿ ಒಂದೊಂದು ಗೇಮ್ ಅನ್ನ ಆಡ್ತೀರಾ ಅಂದ್ರೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ $1, $10 ಅಂತರ, $0.18, $0.71 ಈ ರೀತಿ ಅಮೌಂಟ್ ಕೂಡ ಸಿಗ್ಬಂತು. ಸಿಂಪಲ್ ಆಗಿ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ತಿದ್ರೆ ಇಲ್ಲಿ ಅರ್ನ್ 0.23 ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ವೆಬ್ಸೈಟ್ಗೆ ರಿಡೈರೆಕ್ಟ್ ಕೂಡ ಆಗುತ್ತೆ, ಅದಾದ್ಮೇಲೆ ಡೈರೆಕ್ಟ್ಗೆ ಪ್ಲೇ ಸ್ಟೋರ್ಗೆ ರಿಡೈರೆಕ್ಟ್ ಕೂಡ ಆಗುತ್ತೆ. ಸಿಂಪಲ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಇನ್ಸ್ಟಂಟಾಗಿ ನಿಮ್ಮ ಅಕೌಂಟ್ಗೆ ಅಂದರೆ ಒಂದ್ಸಲಿ ಅಡ್ವರ್ಟೈಸರ್ಸ್ ನಿಮ್ಮ ಒಂದು ಟಾಸ್ಕ್ ಅನ್ನ ವೆರಿಫೈ ಮಾಡ್ತಂಗೆ ನಿಮ್ಮ ಅಕೌಂಟ್ಗೆ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಮೆನ್ಷನ್ ಮಾಡ್ತಾರೆ ಅಷ್ಟು ಅಮೌಂಟ್ ಈಸಿಗೆ ಕ್ರೆಡಿಟ್ ಕೂಡ ಆಗುತ್ತೆ. ನಂತರ ಅದೇ ರೀತಿ ತುಂಬ ರೀತಿಯ ಟಾಸ್ಕ್ಗಳು ಕೂಡ ಇದೆ. ಈ ಟಾಸ್ಕ್ಗಳನ್ನ ಪ್ರತಿದಿನ ನೀವು ಕಂಪ್ಲೀಟ್ ಮಾಡೋದ್ರ ಮೂಲಕ ವಿತೌಟ್ ಇನ್ವೆಸ್ಟ್ಮೆಂಟ್ ಈಸಿಗೆ ಅರ್ನಿಂಗ್ ಅನ್ನ ಕೂಡ ಮಾಡ್ಕೊಂಬಂದ್ರೆ ಸಿಂಪಲ್ ಆಗಿ ಅರ್ನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ಇಷ್ಟೇ ಅಲ್ಲ, ಆಫರ್ ವಾಲ್ಸ್ ಅಂತ ಕಾಣುತ್ತಲ್ಲ, ಇಲ್ಲೂ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ರೀತಿಯ ಆಫರ್ಗಳು ಕೂಡ ಇರ್ತವೆ. ಕೇವಲ ಲಿಮಿಟೆಡ್ ಆಫರ್ಗಳು ಇಲ್ವೇ ಇಲ್ಲ, ನಿಮಗೆ ಸಾವಿರಾರು ತರದ ಒಂದು ಆಫರ್ಸ್ ಇದರಲ್ಲಿ ಸಿಗುವಂಥದ್ದು. ಪ್ರತಿದಿನ ಒಂದೊಂದು ಆಫರ್ಸ್, ಎರಡೆರಡು ಆಫರ್ಸ್ ಈ ರೀತಿ ಕಂಪ್ಲೀಟ್ ಮಾಡೋದ್ರ ಮೂಲಕ ನೀವಿಲ್ಲಿ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನೋಡ್ಬೋದು ಇಲ್ಲಿ ಆಫರ್ ವಾಲ್ ಅಲ್ಲಿ ಟೈಮ್ ವಾಲ್, MM ವಾಲ್ ಅಂತ ಕಾಣ್ತಲ್ಲ, ಸಿಂಪಲ್ ಗೆ ವ್ಯೂ ಆಫರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ವೆಬ್ಸೈಟ್ಗೆ ರಿಡೈರೆಕ್ಟ್ ಕೂಡ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಬೇರೆ ಬೇರೆ ರೀತಿಯ ಒಂದು ಹೊಸ ಹೊಸ ಆಫರ್ಸ್ಗಳು ಕೂಡ ಇರುತ್ತೆ, ಸರ್ವೆಗಳು ಕೂಡ ಇರುತ್ತೆ. ಇದನ್ನ ನೀವು ಕಂಪ್ಲೀಟ್ ಮಾಡೋದ್ರ ಮೂಲಕ ಈಸಿಗೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಅನ್ನ ಕೂಡ ನೀವಿಲ್ಲಿ ಮಾಡ್ಕೋಬಹುದು. ಮತ್ತೆ ಸರ್ವೆ ಪಾರ್ಟ್ನರ್ಸ್ ಅನ್ನ ಕೂಡ ಇದ್ದಾರೆ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಬಿಟ್ ಲ್ಯಾಬ್ ಸರ್ವೆ, CPX ರಿಸರ್ಚ್ ಸರ್ವೆ, ನಂತರ ಯುವರ್ ಸರ್ವೆಸ್ ಅಂತ ಕಾಣ್ತಾರೆ. ಇದನ್ನೆಲ್ಲ ಕಂಪ್ಲೀಟ್ ಮಾಡೋದ್ರ ಮೂಲಕ ಈಸಿ ಅರ್ನಿಂಗ್ ಅನ್ನ ಮಾಡ್ಕೊಬಹುದು. ಅದಾದ್ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಈಸಿಗೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ಸಿಂಪಲ್ ಆಗಿ ಇಲ್ಲಿ ರೆಫರಲ್ಸ್ ಅಂತ ಕಾಣ್ತಾರೆ, ರೆಫರಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರೆಫರಲ್ಸ್ ಇಂದ ಜಾಸ್ತಿ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಆಗೋದಿಲ್ಲ. ನೀವು ಜಾಸ್ತಿ ಅರ್ನಿಂಗ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಆಫರ್ಸ್ ಅನ್ನ ಕಂಪ್ಲೀಟ್ ಮಾಡಿ, ಸರ್ವೆಗಳನ್ನ ಕಂಪ್ಲೀಟ್ ಮಾಡಿ, ಹೆಚ್ಚು ಹೆಚ್ಚು ಅರ್ನಿಂಗ್ಸ್ ಅನ್ನ ಪ್ರತಿನಿತ್ಯ ನೀವು ಗ್ರ್ಯಾಬ್ ಕೂಡ ಮಾಡ್ಕೊಬಹುದು. ಒಳ್ಳೆ ವೆಬ್ಸೈಟ್ ಕೂಡ ಆಗಿದೆ, ಲೂಟ್ ಅನ್ನ ಮಾಡ್ಕೊಳ್ಳೋದು ಫೇಮಸ್ ವೆಬ್ಸೈಟ್ ಕೂಡ ಆಗಿದೆ. ಈಸಿಗೆ ನೀವಿಲ್ಲಿಂದ ಅರ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಿ ವಿತ್ಡ್ರಾ ಮಾಡ್ಕೊಬಹುದು. ನಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಅರ್ನಿಂಗ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಜಸ್ಟ್ 10% 5% ಅವ್ರು ಏನು ಅರ್ನಿಂಗ್ಸ್ ಅನ್ನ ಮಾಡ್ತಲ್ಲ ಅದ್ರಲ್ಲಿ ನಿಮಗೆ ಸಿಗುವಂಥದ್ದು. ಅಂದ್ರೆ ಅವರಿಗೆ ಒಂದು 10 ರೂಪಾಯಿನ ಅರ್ನಿಂಗ್ ಅನ್ನ ಮಾಡಿದ್ರು ಅಂದ್ರೆ ಅದ್ರಲ್ಲಿ ಏನು ನಿಮಗೆ 1 ರೂಪಾಯಿ 2 ರೂಪಾಯಿ ಅಷ್ಟೇ ಕಮಿಷನ್ ಸಿಗುತ್ತೆ. ಹಾಗೆ ನನಗೆ ಸಜೆಸ್ಟ್ ಮಾಡೋದು ಇಲ್ಲಿ ಆಫರ್ಸ್ಗಳು ಏನಿದ್ದಿಲ್ಲ ಇದನ್ನ ಮಾತ್ರ ಕಂಪ್ಲೀಟ್ ಮಾಡಿ ಅರ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಿ. ಬೆಸ್ಟ್ ಅಂದ್ರೆ ಸರ್ವೆಗಳು ನೀವು ಪ್ರತಿನಿತ್ಯ ಒಂದು 5-6 ಸರ್ವೆನ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ನೀವು ಕೂತ ಜಾಗದಲ್ಲಿ ಪ್ರತಿದಿನ 500-100 ರೂಪಾಯಿನ ಈ ವೆಬ್ಸೈಟ್ ನ ಈಸಿಗೆ ಅರ್ನಿಂಗ್ ನ ಕೂಡ ಮಾಡ್ಕೊಬಹುದು. ಮತ್ತೆ ನೋಡ್ಬೋದು ನಾನೀಗ ನೆಕ್ಸ್ಟ್ ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಬೇಕು ಅಂದ್ರೆ ನನ್ನ ಅಕೌಂಟಲ್ಲಿ ನಾನು 771 ಕಾಯಿನ್ಸ್ ಅನ್ನ ಅರ್ನಿಂಗ್ ಅನ್ನ ಮಾಡಿದ್ರೆ ಸಾಕು ಈಸಿಗೆ ವಿತ್ಡ್ರಾ ಕೂಡ ಮಾಡ್ಕೊಬಹುದು. ನನ್ನ ಅಕೌಂಟಲ್ಲಿ ಈಗ 450 ಕಾಯಿನ್ಸ್ಗಳು ಕೂಡ ಇರುವಂತದ್ದು. ನೀವೇನೇ ಕಾಯಿನ್ಸ್ ಅನ್ನ ಅರ್ನಿಂಗ್ ಅನ್ನ ಮಾಡಿದ್ರು ಕೂಡ ಮೇಲ್ಗಡೆ ಆಡ್ ಕೂಡ ಆಗ್ತಾ ಇರ್ತದೆ, ನೀವು ಅದನ್ನ ಅಬ್ಸರ್ವ್ ಕೂಡ ಮಾಡ್ಕೊಬಹುದು. ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ನೀವು ಜಾಸ್ತಿ ಕಾಯಿನ್ಸ್ ಅನ್ನ ಅರ್ನಿಂಗ್ಸ್ ಅನ್ನ ಮಾಡ್ತಂಗೆ ನಿಮಗೆ ಲೆವೆಲ್ ಅಪ್ ಕೂಡ ಆಗ್ತಾ ಇರುತ್ತೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ನಂತರ ಏನ ವಿತ್ಡ್ರಾ ಕಡೆ ಬರೋದಾದ್ರೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬನ್ನಿ. ನೋಡ್ಬೋದು ಪೇಪಾಲ್ ಕೂಡ ಇದೆ, ನಂತರ PVR ಸಿನಿಮಾಸ್ ಅಂತ ಕೂಡ ಇದೆ. ನಿಮಗೆ ಎಲ್ಲಿ ಬೇಕು ಕೂಡ ವಿತ್ಡ್ರಾ ಮಾಡ್ಕೊಬಹುದು ಅಂದ್ರೆ ಫಾಸ್ಟ್ ಟ್ರ್ಯಾಕ್ ನ ಒಂದು ಗಿಫ್ಟ್ ಕಾರ್ಡ್ ಬೇಕಂದ್ರೆ ಅದನ್ನು ಕೂಡ ತಗೊಬಹುದು. ಇಲ್ಲ ನಾನು ನಿಮಗೆ ಸಜೆಸ್ಟ್ ಮಾಡೋದು ಫ್ಲಿಪ್ಕಾರ್ಟ್ಗೆ ವಿತ್ಡ್ರಾ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪೇಪಾಲ್ ಕೂಡ ಬೆಸ್ಟ್ ಆಪ್ಷನ್ ಕೂಡ ಆಗಿದೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ತಿದ್ರ ನಿಮ್ಮ ಅಕೌಂಟಲ್ಲಿ ಯಾವಾಗ ಜಸ್ಟ್ $1,000 ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ $1 ಈಸಿಗೆ ನಿಮ್ಮ ಅಕೌಂಟ್ಗೆ ಕ್ಲೈಮ್ ಕೂಡ ಮಾಡ್ಕೊಬಹುದು. $1 ಅಂದ್ರೆ 80 ರೂಪಾಯಿ ಅಮೌಂಟ್ ಕೂಡ ಅಂದ್ರೆ 83 ರೂಪಾಯಿ ಅಮೌಂಟ್ ಕೂಡ ಆಗುತ್ತೆ. ನಂತರ ನೀವು ತುಂಬಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ನಿಮ್ಮ ಪೇಪಾಲ್ ಇಮೇಲ್ ಅಡ್ರೆಸ್ನ ಹಾಕಿ ಅದಾದ್ಮೇಲೆ
ಈಸಿಗೆ ಇದರಲ್ಲಿ ಅರ್ನಿಂಗ್ಸ್ ಅನ್ನ ಮಾಡಿ ವಿತ್ ಡ್ರಾ ಮಾಡ್ಕೊಬಹುದು. ಪ್ರತಿಯೊಬ್ಬರು ಕೂಡ ಈ ವೆಬ್ಸೈಟ್ ನ ಟ್ರೈ ಮಾಡಿ, ಯಾಕಂದ್ರೆ ವಿತೌಟ್ ಇನ್ವೆಸ್ಟ್ಮೆಂಟ್ ಕೂಡ ಆಗಿದೆ. ಯಾವುದೇ ರೀತಿಯ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿದಿನ ಒಂದೊಂದು ಸರ್ವೆಗಳನ್ನ ಇಲ್ಲಾಂದ್ರೆ 4-5 ಸರ್ವೆಗಳನ್ನ ಕಂಪ್ಲೀಟ್ ಮಾಡ್ತಾರಂದ್ರೆ 500-1,000 ರೂಪಾಯಿನ ಈಸಿಗೆ ಅರ್ನಿಂಗ್ಸ್ ಅನ್ನ ಕೂಡ ಮಾಡ್ಕೊಬಹುದು. ನಿಮ್ಗೆ ವಿಡಿಯೋ ಯೂಸ್ ಆಗಲಿಲ್ಲ ಕೂಡ ಅಷ್ಟೇ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ, ಯಾರಾದ್ರೂ ಯೂಸ್ ಮಾಡ್ಕೊಳ್ಳಿ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಈಸಿಯಾಗಿ ಇರೋ ವೆಬ್ಸೈಟ್ ಕೂಡ ಆಗಿದೆ, ಇಂಥ ವೆಬ್ಸೈಟ್ ಮತ್ತೆ ಸಿಗೋದಿಲ್ಲ. ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಿರೋ ನೆಟ್ ವಿಡಿಯೋ ತಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡ್ಕೆ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್.